ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ಗಳಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಕೂಡ ಒಬ್ಬರು. ಮದುವೆಯಾದ ಬಳಿಕ ಸಿನಿಮಾ ರಂಗದಿಂದ ದೂರ ಉಳಿದಿರುವ ರಾಧಿಕಾ ಪಂಡಿತ್ ಸದ್ಯ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಫುಲ್ ಬಿಜಿ ಆಗಿದ್ದಾರೆ. ಸಂಸಾರದ ಜವಾಬ್ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿರುವ ಸೊಸೆ ರಾಧಿಕಾ ಪಂಡಿತ್ ಬಗ್ಗೆ ಯಶ್ ತಂದೆ ಅರುಣ್ ಕುಮಾರ್ ಹಾಗೂ ತಾಯಿ ಪುಷ್ಪ ಆಡಿ ಹೋಗಲಿದ್ದಾರೆ. ಹೌದು, ಈ ಬಗ್ಗೆ ಖಾಸಗಿ ವಾಹಿನಿಯೊಂದರಲ್ಲಿ ಮಾತನಾಡಿದ ಯಶ್ ತಾಯಿ, ನಮ್ಮ ಮನೆಗೆ ಮೊದಲಿನಿಂದಲೂ ಬಂದು ಹೋಗುತ್ತಿದ್ದರಿಂದ ರಾಧಿಕಾ ನಮಗೆ ತುಂಬಾ ಇಷ್ಟ. ಯಶ್ ಹಾಗೂ ರಾಧಿಕಾ ಇಬ್ಬರು ಯಾವಾಗಲೂ ಸ್ನೇಹಿತರಂತಿರುತ್ತಾರೆ. ರಾಧಿಕಾ ಕೂಡ ಬಹಳ ಹೊಂದಿಕೊಂಡು ಹೋಗುವಂತಹ ಹುಡುಗಿ. ನಮ್ಮ ಮಗಳು ನಂದಿನಿಗಿಂತ ರಾಧಿಕಾ ಬಹಳ ಸಾಫ್ಟ್ ಸ್ವಭಾವದವರು. ಯಶ್ ಮುದ್ದೆ ರೊಟ್ಟಿ ತಿನ್ನುತ್ತಾನೆ, ಹಾಗಾಗಿ ರಾಧಿಕಾಗೆ ಮುದ್ದೆ ಮಾಡಲು ಬರುವುದಿಲ್ಲ. ಆದರೂ ಗಂಡನಿಗೋಸ್ಕರ ಈಗ ಮಾಡಲು ಕಲಿತುಕೊಂಡಿದ್ದಾರೆ. ಯಶ್ ತಂದೆ ಹಾಗೂ ರಾಧಿಕಾ ಇಬ್ಬರು ಬಹಳ ಸಾಫ್ಟ್ ನೇಚರ್ ಹೊಂದಿದ್ದಾರೆ. ಹೀಗಾಗಿ ಮನೆಗೆ ಹೋದಾಗಲೆಲ್ಲ ರಾಧಿಕಾ ಮಾವನ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಾರೆ ಎಂದು ಸೊಸೆಯನ್ನು ಕೊಂಡಾಡಿದ್ದಾರೆ. ಇನ್ನು ಅದೇ ರೀತಿ ಇತ್ತೀಚೆಗೆ ಯಶ್ ತಾಯಿ ಎಂದು ಖಾಸಗಿ ಸುದ್ದಿವಾಹಿನಿಯವರು ಸಂದರ್ಶನ ಮಾಡಿ ಯಶ್ ಹುಟ್ಟಿದ ಸಂದರ್ಭದ ಪರಿಸ್ಥಿತಿ ಬಗ್ಗೆ ಅವರು ಮಾಹಿತಿ ನೀಡಿದ್ದಾರೆ. ಯಶ್ ಹುಟ್ಟಿದ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿಲ್ಲ. ಇಬ್ಬರು ಮಕ್ಕಳು ನಮಗೆ ಜನಿಸಿದ ಬಳಿಕ ಸುಧಾರಿಸಿತು. ಮೊದಲಿಗೆ ಯಶ್ ತಂದೆ ಅವರಿಗೆ ಖಾಸಗಿ ಬಸ್ನಲ್ಲಿ ಚಾಲಕರ ಹುದ್ದೆ ಇತ್ತು. ಬಳಿಕ ಯಶ್ 2 ವರ್ಷ ಹಾಗೂ ನಂದಿನಿ 1 ವರ್ಷ ಇದ್ದಾಗ ಅವರಿಗೆ ಸರ್ಕಾರಿ ಬಸ್ ಚಾಲಕರ ಹುದ್ದೆ ದೊರೆಯಿತು. ತುಂಬಾ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದು ಈಗ ಅವನ ಮಕ್ಕಳನ್ನು ರಾಜನದಿಯೊಳಗೆ ಕಸಾಕುವುದನ್ನು ಕಂಡರೆ ಎಮ್ಮೆಯಾಗುತ್ತದೆ ಎಂದಿದ್ದಾರೆ ಯಶ್ ತಾಯಿ ಪುಷ್ಪ ಅವರು. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಡಿಯೋ ಇಷ್ಟ ಗ್ಲಿಮ್ಸ್ಗಿಂತ ಪಡೆ ಕಮೆಂಟ್ ಮಾಡಿ ಅದನ್ನು ಶೇರ್ ಮಾಡಿ.